ಫಿಲ್ಮ್ ಫ್ಯಾಕ್ಟ್ರಿ ಇನ್ ಅಸೋಸಿಯೇಷನ್ ವಿತ್ ವಾಸುಕಿ ಮೂವಿ ಪ್ರೊಡಕ್ಷನ್ಸ್. ಗಿರ್ಕಿ ಚಿತ್ರ ನಾನು ನಿರ್ಮಾಣ ಮಾಡಿದ್ದೀನಿ. ಇಷ್ಟು ವರ್ಷ 26 ವರ್ಷ ನಾನು ಟ್ರಾವೆಲ್ ಮಾಡಿದ್ದೀನಿ ಲೈಫ್ನಲ್ಲಿ, ಆ್ಯಸ್ ಎ ಆ್ಯಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಕೋ ಡೈರೆಕ್ಟರ್ ಆಗಿ ಆ್ಯಂಡ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ, ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ. ಈಗ ನಿರ್ಮಾಣ ಅಂತ ನನಗೆ ಹೊಸದು, ಒಂದು ಹೊಸ ಪರೀಕ್ಷೆ. ಭಾಳ ಖುಷಿಯಾಗುತ್ತೆ ನಿರ್ಮಾಣ. ಯಾಕೆ ಅಂತಂದರೆ ಹೊಸಬ್ರನ್ನ ನಾನು ಪರಿಚಯಿಸಬೇಕು. ಇಲ್ಲಿ ವಿಲೋಕ್ ರಾಜನ್ನ ನಾನು ಪರಿಚಯಿಸ್ತಾ ಇದ್ದೀನಿ, ಹಾಗೆ ಕೆ ಎಮ್ ವೀರೇಶ್ ಡೈರೆಕ್ಟರ್ನ ನಾನು ಪರಿಚಯಿಸ್ತಾ ಇದ್ದೀನಿ. ಕೆ ಎಮ್ ವೀರೇಶು ಈ ಮುಂಚೆ ಯೋಗರಾಜ್ ಭಟ್ರ ಶಿಷ್ಯ ಆಗಿದ್ದರು. ಅವ್ರನ್ನ ಈಗ ಈ ಚಿತ್ರದಿಂದ ಇಂಡಿಪೆಂಡೆಂಟ್ ನಿರ್ದೇಶಕನಾಗಿ ಮಾಡಿದ್ದೀನಿ. ಅದೊಂದು ಹೆಮ್ಮೆ ಇದೆ ನನಗೆ. ನಾನು ವಿಲೋಕ್ ರಾಜನ್ನ ನಾನು ನನ್ನ ತಮ್ಮನ ಥರ ಸ್ವೀಕರಿಸಿ ಅವನಿಗೆ ಒಂದು ನಾಯಕನ ಪಟ್ಟ ಕೊಡಲಿಕ್ಕೆ ಅಂತ ನನಗೆ ಆಸೆ ಆಗ್ತಿದೆ. ಈ ಚಿತ್ರದಲ್ಲಿ ವಿಲೋಕ್ ರಾಜ್ ಹಾಗೂ ನಾನು ಇಬ್ಬರೂ ನಾಯಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ದಿವ್ಯ ಊರು ಹುಡುಗ ಆಕೆ ನಾಯಕಿಯಾಗಿ ಕೆಲಸ ಮಾಡ್ತಿದ್ದಾರೆ, ರಾಶಿ ಮಹಾದೇವ್. ಹಾಗೆ ನಮ್ಮ ಅಗಸ್ತ್ಯ ಪ್ರೇಮ್, ಇವರು ನನ್ನ ತಮ್ಮನ ಥರ, ನೋಡೋಕ್ಕೆ ಒಳ್ಳೆ ಮಗು ಥರ ಇದ್ದಾರೆ, ಬಟ್ ಇವರು ವಿಲನ್ನಾಗಿ ಮಾಡ್ತಾಯಿದ್ದಾರೆ. ಹೀಗೆ ಒಂದು ತಂಡದಲ್ಲಿ ಯೋಗರಾಜ್ ಭಟ್ ಸಾಹಿತ್ಯ ಬರೆದಿದ್ದಾರೆ, ಜೈನ್ ಕಾಯ್ಕಿಣಿಯವರು ಸಾಹಿತ್ಯ ಬರೆದಿದ್ದಾರೆ. ಒಂದು ಶೀರ್ಷಿಕೆ ಗೀತೆಯನ್ನು ನಿರ್ದೇಶಕರ ಕೈಯಲ್ಲಿ ಬರೆಸಿದ್ದೀನಿ. ವಿಜಯ್ ಪ್ರಕಾಶ್ ಅವರ ಎಣ್ಣೆ ಸಾಂಗ್ ಇದೆ ಗ್ಲಾಸು ಗ್ಲಾಸಿಗೆ ಅಂತ, ಅದೊಂದು ಆ್ಯಂಥಮ್ ಸಾಂಗ್ ಆಗ್ಬೋದು ಮತ್ತೊಂದು. ಆ್ಯಂಡ್ ಚಿನ್ಮಯ್ ಶ್ರೀಪಾದ್ ಅವರದು ಕದಿಯಲೇನೋ ಸಾಂಗು, ಅದು ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು ಗಿರ್ಕಿ ಶೀರ್ಷಿಕೆ ಗೀತೆ ನಾವು ಇನ್ನೂ ಬಿಡುಗಡೆ ಮಾಡಬೇಕು. ಟ್ರೈಲರು ಈಗ ಮೊನ್ನೆ ಸುದೀಪ್ ಅವರು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಟೀಸರು ನನಗೆ ತುಂಬ ಮೋಷನ್ ಪೋಸ್ಟರು ನಮ್ಮ ಶಿವಣ್ಣ ಅವ್ರು ಮಾಡಿಕೊಟ್ಟಿದ್ದಾರೆ. ಟೀಸರು ನನ್ನ ಆತ್ಮೀಯ ಅಣ್ಣ, ನನ್ನ ಪ್ರೀತಿಯ ಗೆಳೆಯ ಶರಣ್ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಚಿತ್ರರಂಗದಲ್ಲಿ ಈ ಮಟ್ಟದ ಒಂದು ಸಾಥ್ ನಂಗೆ ಸಿಗ್ತಾ ಇದೆ. ಜೊತೆಗೆ ಈ ಚಿತ್ರದಲ್ಲಿ ನಾನು ಡಿಸ್ಟ್ರಿಬ್ಯೂಷನ್ ಕಾರ್ಯನೂ ತೊಗೊಂಡಿದ್ದೀನಿ, ಎದಿತ್ ಫಿಲ್ಮ್ ಫ್ಯಾಕ್ಟ್ರಿ ಥ್ರೂ ಜಯಲಕ್ಷ್ಮಿ ಮೂವೀಸ್. ಇದನ್ನು ಈ ಕೆಲಸನೂ ಶುರು ಮಾಡೋಣ ಅಂತ ಇದನ್ನು ಮಾಡ್ತಾ ಇದ್ದೀನಿ. ಇನ್ನು ಯಾವುದಾದ್ರು ಬ್ಯಾಲೆನ್ಸ್ ಇದೆ ನೋಡ್ತಾ ಇದ್ದೀನಿ, ಒಂದು ಡೈರೆಕ್ಷನ್ ಇದೆ, ಅದೊಂದು ನೆಕ್ಸ್ಟ್ ಮಾಡೇ ಮಾಡ್ತೀನಿ, ಅದೊಂದು ಆಸೆ ಇದೆ. ಇದೇ ಜುಲೈ 8 ತಾರೀಕು ರಾಜ್ಯಾದ್ಯಂತ ಅಲ್ಲದೆ ತಮಿಳುನಾಡು, ಕೇರಳ, ಮುಂಬೈ ಮತ್ತು ಹೈದರಾಬಾದ್ ಈ ಕಡೆಯೆಲ್ಲ ನನ್ನ ಭಾಷೆಯಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ನನಗೆ ಕಾಸು ಬರುತ್ತೋ ಬಿಡುತ್ತೋ ನನಗೆ ಬೇಕಾಗಿಲ್ಲ, ನನ್ನ ಕನ್ನಡ ಅಭ್ಯಾಸ ಆಗಲಿ ಅನ್ನೋಕ್ಕೋಸ್ಕರ ನಾನು ಅದನ್ನು ಅಲ್ಲಿ ನಾನೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀನಿ. ಅದೊಂದು ಧೈರ್ಯ. ಆ್ಯಂಡ್ ಇಷ್ಟು ಸಹ ಏನು ಪ್ರೀತಿ ಕೊಟ್ಟಿದ್ದಾರೆ ಜನತೆ, ಕರ್ನಾಟಕ ಜನತೆ ನನ್ನನ್ನು ಅಭಿನಯದಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಚಿತ್ರ ನಿರ್ಮಾಣದಲ್ಲಿ ಆಶೀರ್ವಾದ ಮಾಡ್ತಾರೆ, ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕೆ ಅಂತಂದರೆ ನಾನು ಈ ಚಿತ್ರ ಮಾಡಿಬಿಟ್ರೆ ಇಲ್ಲಿಗೆ ದುಡ್ಡು ತೊಗೊಂಡು ಹೊರಟೋಗೋ ವ್ಯಕ್ತಿ ಅಲ್ಲ. ಇಲ್ಲಿ ಲಾಸ್ ಆಗಲಿ ಪ್ರಾಫಿಟ್ ಬರಲಿ, ನಾನು ಮತ್ತೊಂದು ಮಗದೊಂದು ಸಿನಿಮಾ ಮಾಡಬೇಕು, ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅನ್ನೋ ಗುರಿ ಉದ್ದೇಶ ಇಟ್ಕೊಂಡಿದ್ದೀನಿ. ಹೊಸ ಹೊಸ ಕಲಾವಿದರುಗಳಿಗೆ, ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಕೆಲಸ ಕೊಡಬೇಕು ಅಂತ ನನಗೆ ಆಸೆ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ನನ್ನ ಕನ್ನಡ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ಇಂಗ್ಲೀಷ್ ನಾನು ಅಂದ್ಕೊಂಡಿಲ್ಲ, ಎಲ್ಲ ಹೇಳಿದ್ರು, ಬಟ್ ನನಗೆ ನನ್ನ ಭಾಷೆನೇ ನನಗೆ ಖುಷಿ ಇದೆ. ಐ ಆಮ್ ಹ್ಯಾಪಿ ನನ್ನ ಭಾಷೆಯಲ್ಲೇ ನೋಡಲಿ. ಇವಾಗ ನಾವು ನೋಡಿ ಕರ್ನಾಟಕದಲ್ಲಿ ಎಷ್ಟು ಹಿಂದಿ ಸಿನಿಮಾ ನೋಡ್ತೀವಿ, ತೆಲುಗು ಸಿನಿಮಾ ನೋಡ್ತೀವಿ, ತಮಿಳು ಸಿನಿಮಾ ನೋಡ್ತೀವಿ, ಅಲ್ಲಿ ಅವ್ರು ಕಳಿಸಿದ್ದು ನಾವು ನೋಡ್ತೀವಲ್ಲ. ಹಾಗೆ ನಮ್ಗೆ ಕಳಿಸಿದ್ದು ಅವ್ರು ನೋಡಬೇಕು, ಅವ್ರಿಗೆ ಅಭ್ಯಾಸ ಆಗಬೇಕು, ಅವರು ಕಲ್ತ್ಕೋಬೇಕು ಲ್ಯಾಂಗ್ವೇಜ್ ಅನ್ನೋದು ನನ್ನ ಉದ್ದೇಶ. ಹೆಚ್ಚು 80% ಕತ್ತಲಲ್ಲೇ ನಡೆಯುವಂತಕ್ಕಂಥ ಕತೆ. ಸೊ ಹಾಗಾಗಿ ನಮ್ಮ ಬೆಂಗಳೂರು ರಾಜರಾಜೇಶ್ವರಿ ನಗರ ಸುತ್ತಮುತ್ತ ಮತ್ತು HMT ಮತ್ತು ಇನ್ನೂ ಕೆಲವು ಸ್ಟುಡಿಯೋನಲ್ಲಿ ಸೆಟ್ ಹಾಕಿದ್ದು ಬಿಟ್ಟರೆ ಒಂದೇ ಜಾಗ ಹೊರಗಡೆ ಹೋಗಿದ್ದು, ಅದು ಕದಿಯಲೇನೋ ಸಾಂಗಿಗೆ. ಯಾಕೆಂದರೆ ಅದು ನನಗೆ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯಿತು. ಅದಕ್ಕೆ ತೀರ್ಥಹಳ್ಳಿಗೆ ಹೋಗಿ, ನನಗೆ ತೀರ್ಥಹಳ್ಳಿ ಫಾರಿನ್ ಥರ ನನಗೆ ಇಷ್ಟ ನನಗೆ. ಸೊ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ, ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಈಗಾಗಲೇ ಯೂಟ್ಯೂಬ್ನಲ್ಲಿ ನೀವು ನೋಡ್ತಾ ಇರ್ತೀರಿ, A2 Music ಅದು ಪ್ರಸಾರ ಆಗ್ತಾಯಿದೆ. ಭಾಳ ಒಂದು ಒಳ್ಳೆ ಭರವಸೆ ಕೊಡ್ತಾ ಇದೆ ನನಗೆ. ಆ್ಯಂಡ್ ಟ್ರೈಲರ್ ಕೂಡ ಒಂದು ಒಳ್ಳೆ ಭರವಸೆ ಕೊಡ್ತಾ ಇದೆ. 8 ತಾರೀಕು ಸಂಪೂರ್ಣವಾಗಿ ವಿತ್ ಸ್ಕ್ರೀನ್ ಪ್ಲೇ, ಸೌಂಡು, ರೆಕಾರ್ಡಿಂಗ್ ಎಲ್ಲ ನೋಡ್ಬೋದು. ಥ್ರಿಲ್ಲರ್, ಲವ್, ಸೆಂಟಿಮೆಂಟ್, ಆ್ಯಕ್ಷನ್, ರೊಮ್ಯಾನ್ಸ್ ಎಲ್ಲವೂ ಇದೆ ಈ ಕಂಟೆಂಟು. ಒಂದು ಪ್ಯಾಕೇಜ್ ಅಂತಲೇ ಹೇಳಬೇಕು. ಈಗ ಥ್ರಿಲ್ಲರ್ ಅಂತ ಅಂದ ತಕ್ಷಣ ಬರೀ ಥ್ರಿಲ್ಲರ್ ಜಾನರಲ್ಲೇ ಹೋಗುತ್ತೆ. ನೋ, ಇಲ್ಲಿ ಎಲ್ಲ ಮಿಕ್ಸ್ ಇದೆ, ಎಲ್ಲ ಮಿಕ್ಸ್ ಇದೆ. ಚೆನ್ನಾಗಿ ಮೂಡ್ ಬಂದಿದೆ. ಯಾಕೆಂದರೆ ಒಂದು ಎಳೆ ನಾನು ಬಿಟ್ಕೊಟ್ರೆ ಇಡೀ ಕತೆನೇ ಬಿಟ್ಕೊಟ್ಟಾಗುತ್ತೆ. ಯಾಕೆಂತಂದರೆ ಗಿರ್ಕಿ ಏನಂದರೆ ಸುತ್ತೋದು ಅಂತಂದರೆ ಈಗ ಕೈನಲ್ಲೇ ತುಪ್ಪ ಹಿಡ್ಕೊಂಡು ಊರೆಲ್ಲ ಬೆಣ್ಣೆಗಲ್ದ್ರು ಅಂತಾರಲ್ಲ, ಹಾಗೆ ನಮ್ಮ ಹತ್ರನೇ ಇರುತ್ತೆ ಇಲ್ಲಿ. ಬಟ್ ಸುತ್ತೀವಿ, ಆ ಸುತ್ತದಲ್ಲೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಆ ಸುತ್ತದಲ್ಲೇ ಲವ್ ಇದೆ, ಆ ಸುತ್ತದರಲ್ಲೇ ಒಂದು ಸೆಂಟಿಮೆಂಟ್ ಇದೆ, ಎಮೋಷನ್ ಇದೆ. ಹಾಗೆ ಚರ್ಚೆ ನಾನು ಮಾಡಿಕೊಂಡ್ರು, ಹಾಗೆ ನಿನ್ನೆ ಪ್ರಕಾರ ಇವತ್ತಿನ ಪ್ರಕಾರವಾಗಿ ಲಿಡೋ, ಗಾಯತ್ರಿ, DRC, PVR, ಐನಾಕ್ಸ್ ಇಲ್ಲೆಲ್ಲ ಮಾಡಬೇಕು ಅಂತ ನಾನು. ಕ್ಲ್ಯಾಶ್ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಸರ್. ಯಾಕೆ ಅಂದರೆ ಇವಾಗ ಸುಮಾರು ಲಾಕ್ಡೌನ್ ಆದ ನಂತರ
ಸುಮಾರು ಜನ ಪಾಪ ಸಿನಿಮಾ ಮಾಡಿಟ್ಕೊಂಡಿದ್ದಾರೆ ಸರ್, ಅವರೆಲ್ಲ ಎಲ್ಲಿ ಹೋಗಬೇಕು, ನಾನು ಎಲ್ಲಿ ಹೋಗಬೇಕು, ಎಲ್ಲರೊಟ್ಟಿಗೆ ಬರ್ತೀವಿ, ಬಂದು ಇಲ್ಲಿ ಪರೀಕ್ಷೆ ಬರೆದಿದ್ದೀವಿ, ಆ ಜನ ತೀರ್ಮಾನ ಮಾಡಬೇಕಾದ್ರೆ ಒಳ್ಳೇದು ಯಾವುದಿದೆ ಅದನ್ನು ಸ್ವೀಕರಿಸ್ತಾರೆ, ಯಾವ್ದು ಚೆನ್ನಾಗಿಲ್ಲವೋ ಅದನ್ನು ತಿರಸ್ಕರಿಸ್ತಾರೆ. ಇಷ್ಟು ನಾನು ಜೀವನದಲ್ಲಿ ಕಾಸು ಮಾಡಿಲ್ಲ ಸರ್, ಕಾಸು ಮಾಡಿದ್ರೆ ನಾನು ಮತ್ತೆ ಸಿನಿಮಾನೇ ಮಾಡಿದೆ ಸರ್. ತಂದು ತಂದು ಹಾಕ್ತೀವಲ್ಲ, ಆ ತಂದು ತರಬೇಕಾದ್ರೆ ಇರೋ ನೋವು ನಮಗೆ ಮಾತ್ರ ಗೊತ್ತಿರುತ್ತೆ ಸರ್. ಎಷ್ಟು ವರ್ಷದ ಕನಸು ಸರ್ ಈ ಪ್ರಯತ್ನ? ನೋಡಮ್ಮ, ನಾನು ಮೂಲತಃ ರಂಗಭೂಮಿಯಿಂದ ಬಂದಿರುವಂಥಕ್ಕಂಥವನು, ಅಭಿನಯ ತರಂಗ ಎಸ್ ಮೂರ್ತಿಯವರ ಒಂದು ಗರಡಿಯಲ್ಲಿ ಬೆಳೆದಿರುವಂಥಕ್ಕಂಥ ವ್ಯಕ್ತಿ. ನಾನು ಬೀದಿ ನಾಟಕಗಳನ್ನ ಮಾಡ್ಕೊಳ್ತಾ ಸಾವಿರಾರು ಪ್ರದರ್ಶನಗಳನ್ನ ಕಾಣಿಸ್ಕೊಳ್ತಾ ಅಲ್ಲಿಂದ ಒಂದು ನಟನಾಗಬೇಕು, ಒಬ್ಬ ನಿರ್ದೇಶಕನಾಗಬೇಕು, ಹಾಗೆ ಬರ್ತಾ 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 ಒಂದು ಹಂತ ತಲುಪಿದ ಮೇಲೆ ಅಕಸ್ಮಾತ್ ನಾನು ಒಂದು ದಿವಸ ಹೋಗಲೇಬೇಕಾಗತ್ತೆ, ನನ್ನ ಟೈಮ್ ಮುಗೀತು ಅಂತಂದರೆ ಹೋಗಲೇಬೇಕಾಗತ್ತೆ. ಆ ಹೋದ ನಂತರ ಇಲ್ಲೊಂದು ಡಾಕ್ಯುಮೆಂಟ್ರಿ ಇರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇಮ್ಮ. ಮೊದಲನೇ ಬಾರಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಸೊ ಆ್ಯಸ್ ಎ ಕಾಮಿಡಿಯನ್ ಆಗಿ ಆರ್ಟಿಸ್ಟ್ ಆಗಿ ಎಲ್ಲರೂ ನಗಿಸಿ ಪ್ರೊಡ್ಯೂಸರ್ ಆಗೋದಿದೆಯಲ್ಲ, ಭಾಳ 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 ಹಿಂಸೆ. ಸೊ ಕರ್ನಾಟಕ ಜನತೆ, ಮೈಸೂರು ಜನತೆ, ದಯವಿಟ್ಟು ನೋಡಿ ಮೂವಿನ. ಯಾಕೆ ಮೂವಿ ಪ್ರಮೋಟ್ ಮಾಡ್ತಾಯಿದ್ದೀನಿ ಅಂದರೆ ಇದರ ಒಂದು ಇದಿದೆ, ಎಂಥ ಒಂದು ಹೆಣ್ಮಕ್ಳು ಸೇಫ್ಟಿ ಬಗ್ಗೆ ಒಂದು ಅವೇರ್ನೆಸ್ ಇದೆ. ಸೊ ದಯವಿಟ್ಟು ಎಲ್ಲರೂ 8ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಲ್ಲಿ ಬಂದು ನೋಡಿ, ನಾನು ಬರ್ತೀನಿ. ದಯವಿಟ್ಟು ಕನ್ನಡ ಮೂವಿನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ.